ರಾಜ್ಯದಲ್ಲಿ ಹವಾಮಾನ ವೈಪರೀತ್ಯದಿಂದ ಡೆಂಗ್ಯೂ ತಾಂಡವು ಮಾಡ್ತಾ ಇದೆ ಡೆಂಗ್ಯೂ ಸಂಖ್ಯೆ ಡೆಂಗ್ಯೂ ಸಾವು ಎರಡೂ ಕೂಡ ಹೆಚ್ಚಾಗ್ತಾ ಇರೋ ಹೊತ್ತಲೆ ಮತ್ತೊಂದು ಶಾಕಿಂಗ್ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ ಡೆಂಗ್ಯೂ ಸಿಂಟಮ್ಸ್ ಗೆ ಕೊಡ್ತಾ ಇದ್ದಂತಹ ಈ ಒಂದು ಔಷಧಿಯ ಕೊರತೆ ಎದುರಾಗಿದೆ ಅನ್ನುವಂತಹ ಶಾಕಿಂಗ್ ಸುದ್ದಿ ಸುದ್ದಿ ಸದ್ಯಕ್ಕೆ ಗೊತ್ತಾಗ್ತದೆ ಹಾಗಾದ್ರೆ ಆರೋಗ್ಯ ಇಲಾಖೆ ಮುಂದಕ್ಕೆ ಏನ್ ಮಾಡುತ್ತೆ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಹೆಚ್ಚಾದ್ರೆ ಆರೋಗ್ಯ ಇಲಾಖೆ ಮುಂದಿರುವಂತಹ ಆಪ್ಷನ್ಗಳಾದ್ರೂ ಏನು ನೋಡ್ತಾ ಹೋಗೋಣ ಡೆಂಗಿ ಹೆಚ್ಚಳ ಮಧ್ಯೆ ಶಾಕಿಂಗ್ ನ್ಯೂಸ್ ಡೆಂಗಿಗೆ ನೀಡುವ ಔಷಧಿ ಕೊರತೆ ಪ್ಯಾರಾಸಿಟಮಾಲ್ ಮಾತ್ರೆ ಶಾರ್ಟೇಜ್ ರಾಜ್ಯದಲ್ಲಿ ಡೆಂಗಿ ಸೋಂಕಿತರ ಸಂಖ್ಯೆ ಏರಿಕೆ ಕಾಣ್ತಾನೆ ಇದೆ ನಿತ್ಯ ನೂರಾರು ಪ್ರಕರಣಗಳು ದಾಖಲಾಗ್ತಾ ಇದ್ದು ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಅಬ್ಬರದ ಆತಂಕ ಹೆಚ್ಚಿಸ್ತಾ ಇದೆ ಈ ಮಧ್ಯೆ ರಾಜ್ಯದ ಜನತೆಗೆ ಮತ್ತೊಂದು ಶಾಕ್ ಎದುರಾಗಿದೆ ಡೆಂಗಿಗೆ ರಾಜ್ಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನೀಡುವ ಮಾತ್ರೆ ಕೊರತೆ ಎದುರಾಗಿದೆ ಸೋಂಕು ಇನ್ನಷ್ಟು ಹೆಚ್ಚಳ ಆದರೆ ಮುಂದೇನಾಗತ್ತೆ ಅನ್ನೋ ಆತಂಕ ಕಾಡತೊಡಗಿದೆ ಎಸ್ ಸದ್ಯ ರಾಜ್ಯದ ಜನತೆಗೆ ಮಾತ್ರೆ ಕೊರತೆ ಆತಂಕ ಎದುರಾಗಿದೆ ಕಾರಣ ವೈದ್ಯಕೀಯ ಸರಬರಾಜು ನಿಗಮದಿಂದ ಸರ್ಕಾರಿ ಆಸ್ಪತ್ರೆಗಳಿಗೆ ಮಾತ್ರೆ ಸರಬರಾಜು ಆಗದೇ ಇರೋದು ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಿಗೆ ಸದ್ಯ ಡೆಂಗಿ ನಿಯಂತ್ರಣ ಸಂಬಂಧ ಐನೂರು ಎಂಜಿ ಪ್ಯಾರಾಸೆಟಮಾಲ್ ಮಾತ್ರೆಗಳ ಪೂರೈಕೆ ಆಗಬೇಕಾಗಿದೆ ಈ ಮಾತ್ರೆಗಳ ಪೂರೈಕೆ ಬೇಡಿಕೆಗಿಂತ ಅರ್ಥಕ್ಕೂ ಹೆಚ್ಚು ಕಡಿಮೆ ಇದೆ ಈ ಸಂಬಂಧ ಹೈಕೋರ್ಟ್ ವಕೀಲ ಪ್ರಶಾಂತ್ ಅನ್ನೂರು ಸಿಎಂ ಮುಖ್ಯ ಕಾರ್ಯದರ್ಶಿ ಹಾಗೂ ಆರೋಗ್ಯ ಸಚಿವರಿಗೆ ಪತ್ರ ಬರೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಮ್ಮ ರಾಜ್ಯದಲ್ಲಿ ಅದರ ಫೈವ್ ಹಂಡ್ರೆಡ್ ಎಂ ಜಿ ಪ್ಯಾರಾಸೆಟಮಾಲ್ ಕೊರತೆ ಇದೆ ಏನಕ್ಕೆ ಮತ್ತೆ ಇದನ್ನ ಸಿಕ್ಸ್ ಹಂಡ್ರೆಡ್ ಅಂಡ್ ಫಿಫ್ಟಿ ಎಂ ಜಿ ಕೊಡ್ತೀವಿ ಅಂತ ಹೇಳ್ತಾರೆ ಅದೂ ಹತ್ತು ಪರ್ಸೆಂಟ್ ಇರೋದು ಅದ್ರ ಕೊರತೆನೂ ಇದೆ ಮತ್ತೆ ಮಕ್ಕಳಿಗೆ ಪ್ಯಾರಾಸೆಟಮಾಲ್ ಓರಲ್ ಸಿರಪ್ ಅದು ಕೊಡಬೇಕು ಅದೂ ಕೊರತೆ ಇದೆ ಆದರೆ ಇವರು ಈ ಕರ್ನಾಟಕ ವೈದ್ಯಕೀಯ ಸರಬರಾಜು ಕೆ ಎಸ್ ಎಮ್ ಎಲ್ ಸಿ ಅವರು ಟೆಂಡರ್ ಕರೆದು ಮೆಡಿಸಿನ್ ಪರ್ಚೇಸ್ ಮಾಡಿ ಅದನ್ನು ಸ್ಟೋರೇಜ್ ಮಾಡಿಲ್ಲ ಸೊ ಅದರಿಂದಾಗಿ ಜನಗಳು ನರಳ್ತಾ ಇದ್ದಾರೆ ಸಾಯ್ತಾ ಇದ್ದಾರೆ ಒಬ್ಬ ಹೈಕೋರ್ಟ್ ವಕೀಲನಾಗಿ ಸಾಮಾಜಿಕ ಕಳಕಳಿಯರೋ ನಾನು ಮಾನ್ಯ ಸಿದ್ದರಾಮಯ್ಯನವರು ಮತ್ತು ದಿನೇಶ್ ಗುಂಡೂರಾವ್ ಹೆಲ್ತ್ ಮಿನಿಸ್ಟರ್ ಅವರಿಗೆ ಏನು ಮನವಿ ಮಾಡ್ಕೊತೀನಿ ಅಂದರೆ ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಮತ್ತು ಕಾಳಜಿ ವಹಿಸಿ ಮತ್ತೆ ಅದ್ಯಾರು ಕೆ ಎಸ್ ಎಮ್ ಎಲ್ ಸಿ ಡೈರೆಕ್ಟರ್ ಇದ್ದಾನೆ ಎಮ್ ಡಿ ಇದ್ದಾನೆ ಅವನ ಕರೆದು ಮೊಕ್ಕುಗಿರಿ ಉಗಿದು ಅವನ್ನ ಫಸ್ಟು ಟೆಂಡರ್ ಕರೆದು ಈ ಮೆಡಿಸನ್ನ ಪರ್ಚೇಸ್ ಮಾಡಿ ದಾಸ್ತಾನು ಹೇಳಿ ದಯವಿಟ್ಟು ಸ್ವಲ್ಪ ಇಲ್ಲ ಅಂದ್ರೆ ಜನಗಳು ರಾಜ್ಯ ಸರ್ಕಾರನ ಮತ್ತೆ ಏನು ಉಗುದು ಅದರ ಹೊಣೆ ನೀವೇ ವಹಿಸಿ ಆಮೇಲೆ ಅವಮಾನ ಪಡ್ತೀರಿ ನೀವೇನೆ ಸ್ವಲ್ಪ ಇದ್ರ ಬಗ್ಗೆ ಗಮನ ಸಲ್ಲಿಸಿ ಕಾಳಜಿ ವಹಿಸಿ ಅಂತ ಕೇಳ್ಕೊಳ್ತೀನಿ ಇನ್ನು ಈ ಬಗ್ಗೆ ವೈದ್ಯಕೀಯ ಸರಬರಾಜು ನಿಗಮ ಕೂಡ ಮಾತ್ರೆ ಕೊರತೆ ಬಗ್ಗೆ ಪರೋಕ್ಷವಾಗಿ ಒಪ್ಪಿಕೊಳ್ತಾ ಇದೆ ಸದ್ಯ ರಾಜ್ಯದಲ್ಲಿ ನಲವತ್ತು ಕೋಟಿ ಐನೂರು ಎಂ ಜಿ ಪ್ಯಾರಾಸಿಟಮಾಲ್ ಅಗತ್ಯತೆ ಇದೆ ಆದರೆ ಸದ್ಯ ಆಸ್ಪತ್ರೆಗಳಿಗೆ ಹತ್ತು ಕೋಟಿ ಮಾತ್ರಗಳನ್ನು ಪೂರೈಕೆ ಮಾಡಲಾಗಿದೆ ದಾಸ್ತಾನುಗಳಲ್ಲಿ ಐದು ಲಕ್ಷ ಸ್ಟಾಕ್ ಇದ್ದು ರಾಜ್ಯದ ವಿವಿಧ ಆರೋಗ್ಯ ಸಂಸ್ಥೆಗಳಲ್ಲೂ ನಾಲ್ಕು ಕೋಟಿಯಷ್ಟು ದಾಸ್ತಾನು ಮಾಡಲಾಗಿದೆ ಅಲ್ಲಿಗೆ ನಲವತ್ತು ಕೋಟಿ ಬೇಡಿಕೆ ಪೈಕಿ ಹದಿನಾಲ್ಕು ಕೋಟಿಯಷ್ಟು ಮಾತ್ರ ಪ್ಯಾರಾಸಿಟಮಾಲ್ ಇದೆ ಎನ್ನಲಾಗ್ತಾ ಇದೆ ಉಳಿದ ಅರವತ್ತು ಪರ್ಸೆಂಟ್ ಬೇಡಿಕೆ ಇದ್ದು ಟೆಂಡರ್ ಪೂರ್ಣಗೊಳ್ಳದ ಕಾರಣ ಸಮಸ್ಯೆ ಎದುರಾಗಿದೆ ಎನ್ನಲಾಗ್ತಿದೆ ನಮಗೆ ರಿಕ್ವೆಸ್ಟ್ ಫಾರ್ಟಿ ಕ್ರೋರ್ ಟ್ಯಾಬ್ಲೆಟಿಂದ ರಿಕ್ವೆಸ್ಟ್ ಬಂದಿತ್ತು ನಾವು ಟೆನ್ ಕ್ರೋರ್ ಟ್ಯಾಬ್ಲೆಟನ್ನು ಪ್ರೊಕ್ಯೂರ್ ಮಾಡಿ ಸಪ್ಲೈ ಮಾಡಿದ್ದೀವಿ ಆಲ್ರೆಡಿ ಆ್ಯಸ್ ಆ್ಯಂಡ್ ಟುಡೇ ಹಾಸ್ಪಿಟಲ್ಸಲ್ಲಿ ಫೋರ್ ಪಾಯಿಂಟ್ ಜೀರೋ ಸೆವೆನ್ ಕ್ರೋರ್ ಟ್ಯಾಬ್ಲೆಟ್ ಇದೆ ಇಡೀ ಹಾಸ್ಪಿಟಲ್ಸಲ್ಲಿ ಆಸ್ ಆ್ಯಂಡ್ ಟುಡೇ ಫೋರ್ ಪಾಯಿಂಟ್ ಜೀರೋ ಸೆವೆನ್ ಕ್ರೋರ್ ಇದೆ ಆಮೇಲೆ ನಮ್ಮ ವೇರ್ ಹೌಸಸಲ್ಲಿ ಫೈವ್ ಲ್ಯಾಕ್ ಲೆವೆನ್ ತೌಸಂಡ್ ಇದೆ ಓಕೆ ಇಲ್ಲಿ ನಮ್ಗೆ ಏನಾಗಿದೆ ಅಂದರೆ ಪ್ಯಾರಾಸಿಟಮಲ್ ಫೈವ್ ಹಂಡ್ರೆಡ್ ಎಮ್ ಜಿ ಒಂದು ಕೋರ್ಟ್ ಡೈರೆಕ್ಷನ್ ಇಂಟರ್ವ್ಯೂಮ್ ಆರ್ಡರ್ ಇತ್ತು ಆ ಬಿಸ್ ಮೇಲೆ ನಾವು ಟೆಂಡರ್ ಪ್ರಕ್ರಿಯೆ ಮುಗಿದಿದ್ರು ಸಹ ಅವ್ರಿಗೆ ನಾವು ನೋಟಿಫಿಕೇಷನ್ ಅವಾರ್ಡ್ ಕೊಡೋಕ್ ಆಗ್ತಿರ್ಲಿಲ್ಲ ಅದು ಹೈಕೋ ಮನೆ ಹೈಕೋರ್ಟಲ್ಲಿ ಅದು ಕೇಸ್ ಕ್ಲಿಯರ್ ಆದ ತಕ್ಷಣ ನಾವು ಇಮಿಡಿಯೇಟ್ ಆಗಿ ಹಿಂದೂಸ್ತಾನ್ ಲ್ಯಾಬೋಟರಿಸ್ ಅಂತ ಒಂದು ಕಂಪ್ನಿಗೆ ನಾವು ಸೆವೆಂಟಿ ಫೈವ್ ಪರ್ಸೆಂಟ್ ಕ್ವಾಂಟಿಟಿಗೆ ಆರ್ಡರ್ ಕೊಟ್ಬಿಟ್ಟಿದ್ದೀವಿ ಆಲ್ರೆಡಿ ಏನೋ ನೋಟಿಫಿಕೇಷನ್ ಆಫ್ ಅವಾರ್ಡ್ ಕೊಟ್ಟಿದ್ದೀವಿ ಅವರು ಈಗ ಅದು ಕೋರ್ಟಲ್ಲಿ ಪೆಂಡಿಂಗ್ ಇರೋದರಿಂದ ಅದು ಬಿಡ್ ವ್ಯಾಲಿಡಿಟಿ ಪೀರಿಯಡ್ ಮುಗ್ದಿತ್ತು ಸೊ ಈಗ ಅವರು ಮುಂದೆ ಬಂದರೆ ನಾವು ಇಮಿಡಿಯೇಟ್ ಆಗಿ ಅವರಿಗೆ ಸಪ್ಲೈ ಮಾಡೋಕ್ಕೆ ನಾವು ಹೇಳ್ತಾ ಇದೀವಿ ಒನ್ ಎ ಪಾಯಿಂಟ್ ಆಸ್ ಆನ್ ಟುಡೇ ಆಲ್ಸೋ ಹಾಸ್ಪಿಟಲ್ಸಲ್ಲಿ ಫೋರ್ ಕ್ರೋರ್ ಟ್ಯಾಬ್ಲೆಟ್ಸ್ ಇದೆ ಫೋರ್ ಪಾಯಿಂಟ್ ಜೀರೋ ಸೆವೆನ್ ಕ್ರೋರ್ ಫೈವ್ ಹಂಡ್ರೆಡ್ ಎಮ್ ಜಿ ದಟ್ಸ್ ವಾಟ್ ಎಮ್ ಸೇಮ್ ಫೋರ್ ಪಾಯಿಂಟ್ ಜೀರೋ ಸೆವೆನ್ ಕ್ರೋರ್ ಟ್ಯಾಬ್ಲೆಟ್ಸ್ ಇದೆ ಇಟ್ ಮೆ ನಾಟ್ ಬಿ ಸಫಿಷಿಯಂಟ್ ಬಟ್ ದರ್ ಇಸ್ ನೋ ಶಾರ್ಟೇಜ್ ಸೊ ಆಮೇಲೆ ಫೈವ್ ಲ್ಯಾಕ್ ಟ್ಯಾಬ್ಲೆಟ್ಸ ವೇರ್ ಹೌಸಸ್ ಅಲ್ಲಿ ಇದೆ ಮತ್ತೆ ಆ್ಯಸ್ ಆ್ಯಂಡ್ ಟುಡೇ ಆಲ್ಸೋ ನಾನು ಈಗ ಇತಿ ಜಸ್ಟ್ ನಾವು ನಾನು ಈಗ ಮತ್ತೆ ಸೆವೆಂಟಿ ಲ್ಯಾಕ್ ಟ್ಯಾಬ್ಲೆಟ್ಸ್ ಮತ್ತೆ ನಾವು ಆರ್ಡರ್ ಮಾಡಿದ್ದೀವಿ ಅತ್ತ ಡೆಂಗಿ ಹೆಚ್ಚಳದ ಆತಂಕ ಇತಾ ಮೆಡಿಸಿನ್ ಕೊರತೆಯಾಗುವ ಭೀತಿ ಈ ಎರಡೂ ಪರಿಸ್ಥಿತಿಯನ್ನ ಕೂಡಲೇ ಆರೋಗ್ಯ ಇಲಾಖೆ ಮತ್ತು ನಿಗಮ ನಿಭಾಯಿಸಬೇಕಾಗಿದೆ ರಾಘು ಸ್ವಾಮಿ ಮೆಟ್ರೋ ಬ್ಯೂರೋ ಪಬ್ಲಿಕ್ ಟಿವಿ